ಇದೊಂದು ಮಾಹಿತಿಯನ್ನು ನಾವು ತಗೊಳ್ಳೋಣ. ಹೀಗೆ ಹೇಗೆ ಒತ್ತಡಗಳು ಹುಟ್ಟತ್ತೆ ಅನ್ನೋದಕ್ಕೆ, ಅಂದರೆ ವ್ಯಕ್ತಿಯ ಮನಸ್ಸು ಒತ್ತಡಗಳನ್ನು ಹುಟ್ಟಿಸತ್ತಾ ಅಥವಾ ಹೊರಗಡೆಯಿಂದ ಒತ್ತಡಗಳು ಹುಟ್ಟತ್ತಾ ಅನ್ನೋದೇ ಪ್ರಶ್ನೆ. ನಾನು ಜಾಲತಾಣಗಳ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೆ ಅಂತಂದರೆ, ಅವುಗಳು ಕೊಡೋ ಮಾಹಿತಿ ನೀವು ಎಷ್ಟಕ್ಕೆ ಅರಗಿಸ್ಕೋತೀರಾ, ಅದನ್ನು ಯಾವ ರೀತಿಯಲ್ಲಿ ವಿತರಣೆ ಮಾಡ್ತೀರಾ, ಅದು ನಿಮಗೆ ಹಿತವಾಗಿರುತ್ತೋ ಅಹಿತವಾಗಿರುತ್ತೋ, ಅಂದರೆ ಅಹಿತವಾಗಿದ್ದರೆ ಒತ್ತಡ, ಹಿತವಾಗಿದ್ದರೆ ಒತ್ತಡ ಅಲ್ಲ ಅನ್ನೋವಂತಹ ಒಂದು ಭಾವನೆ ಇದೆ. ಒತ್ತಡ ಅಂದರೆ ಏನು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಒತ್ತಡ ಅನ್ನೋವಂತಹ ಪ್ರಶ್ನೆ ನಾವು ಎದುರಿಸಬೇಕು ಅಂತಂದರೆ, ನನ್ನ ಕೆಲಸ ಕಾರ್ಯಗಳನ್ನು ಸರಾಗವಾಗಿ ಸುಲಭವಾಗಿ ಮಾಡ್ತಾ ಇದ್ದಂತಹ ಸ್ಥಿತಿಯಲ್ಲಿ ಇವತ್ತು ನಾನಿಲ್ಲ, ಒಂದು. ಎರಡನೇದು, ಹೀಗಿರ್ದಿರೋದಕ್ಕೆ ಕಾರಣ ಹೊರಗಿನ ಅಥವಾ ಒಳಮನಸ್ಸಿನಲ್ಲಿ ಬರುವಂತಹ ಅಡ್ಡ ಅಥವಾ ತಡೆಗಟ್ಟುವಿಕೆ. ಏನಿರ್ಬೋದು ಅಡ್ಡ ಅಥವಾ ತಡೆಗಟ್ಟುವಿಕೆ? ಇಲ್ಲಿ ಒತ್ತಡದ ಜಗತ್ತು ಅಂದರೆ ಏನು? ಒತ್ತಡದ ಜಗತ್ತು ಸಾಮಾನ್ಯವಾಗಿ ಒಬ್ಬ ಸರ್ಕಾರಿ ನೌಕರನೋ ಅಥವಾ ಇನ್ನೊಬ್ಬ ನೌಕರನೋ ದಿನಕ್ಕೆ 12 ಗಂಟೆ ಕಾಲ ಕೆಲಸ ಮಾಡಿದ್ರೆ ದೇಹಕ್ಕೆ ಶ್ರಮ ಆಗುತ್ತೆ, ಮನಸ್ಸಿಗೆ ಆಲೋಚನೆ ಮಾಡೋ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಆವಾಗ ಇದೇ 3-4 ದಿನ ಆದಾಗ ನನಗೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅಂತಾರೆ, ಒತ್ತಡ ಅನ್ನೋ ಅಂತ ಪದ ಬಳಸ್ತಾರೆ. ಸಣ್ಣ ವಯಸ್ಸಿನ ಮಕ್ಕಳಿಗೆ ಯಾವ ಮಟ್ಟದ ಒತ್ತಡ ಬರಬಹುದು? ಇದು ಕೆಲಸದ ರೀತಿಯಿಂದ ಕೆಲಸದ ಒತ್ತಡ ಅಂತ ಕರೀಬೋದು. ಮಕ್ಕಳಿಗೆ ಯಾವ ತರಹದ ಒತ್ತಡ ಬರ್ಬೋದು? ಹೇಗೆ ಈಗ ನಾವು ನೋಡ್ತಾ ಇದ್ದೀವಿ, ಅನೇಕ ಮಕ್ಕಳು ಪರೀಕ್ಷೆ ಸಮಯದಲ್ಲಿ ಓದ್ಬಿಟ್ಟು ಅಂಕಗಳು ಬರಲಿಲ್ಲ ಅಂತನೋ ಮತ್ತೊಂದು ಕಾರಣದಿಂದನೋ ಆತ್ಮಹತ್ಯೆ, ಪ್ರಾಣಹಾನಿ ಅಥವಾ ದೇಹಕ್ಕೆ ಶರೀರಕ್ಕೆ ಹಾನಿ ಮಾಡಿಕೊಡೋದು ನೋಡಿದ್ದೀವಿ. ಇವುಗಳನ್ನು ಒತ್ತಡ ಅಂತ ಕರಿತೀರಾ ಅಥವಾ ಇದಕ್ಕೆ ಒತ್ತಡ ಪ್ರೇರಣೆ ಅಂತ ಕರಿತೀರಾ? ಅಂದರೆ ಒತ್ತಡದ ನಿರೂಪಣೆ, ಒತ್ತಡ ಅಂದರೆ ಏನು ಅನ್ನೋದನ್ನು ವಿವರಿಸಬೇಕು ಅಂತಂದರೆ, ಶಾರೀರಿಕ ಸಾಮರ್ಥ್ಯಗಳಲ್ಲೂ ಒಂದು ಮಟ್ಟದ ಕುಸಿತ ಇರುತ್ತೆ, ಮಾನಸಿಕ ಸಾಮರ್ಥ್ಯಗಳಲ್ಲೂ ಒಂದು ಮಟ್ಟದ ಕುಸಿತ ಇರುತ್ತೆ. ಅಂದರೆ ಒತ್ತಡ ಅನ್ನೋದನ್ನು ನಾವು ಯಾವ ರೀತಿಯಲ್ಲಿ ನೋಡುತ್ತೇವೆ ಅಂತಂದರೆ, ನೀವು ಮಾಡಬೇಕಾಗಿರುವಂತಹ ಕೆಲಸ, ಮಾಡಬೇಕಾಗಿರೋ ಕೆಲಸಕ್ಕೆ ಇರೋವಂತಹ ಸಾಮರ್ಥ್ಯ, ಹಾಗೆ ಆ ಸಾಮರ್ಥ್ಯದಲ್ಲಿ ಇಳಿಕೆ. ಇದಿದ್ದಾಗ ಕಾರಣ ಏನು ಅಂತಂದರೆ, ಮೇಲ್ನೋಟಕ್ಕೆ ಕಂಡುಬರುವಂತಹ ಕಾರಣ ಒತ್ತಡ ಆಗಿರುತ್ತೆ. ಇದು ಸಾಮಾನ್ಯವಾಗಿ ಒತ್ತಡ ಅನ್ನೋದನ್ನು ನಿರೂಪಣೆ ಮಾಡೋಕ್ಕೆ ಹೊರಟಾಗ ಬರ್ತಿದ್ರು. ಪರಿಣಾಮಗಳೇನು? ಮಾನಸಿಕ ಸಮಸ್ಯೆಗಳು, ಮಾನಸಿಕ ಅಸ್ವಸ್ಥತೆ ಅನ್ನೋದ್ರ ಬಗ್ಗೆ ವೈಜ್ಞಾನಿಕ ವಿವರಣೆಗಳಿದೆ. ಮಾನಸಿಕ ಅನಾರೋಗ್ಯ, ಮಾನಸಿಕ ರೋಗ ಅಂತ ಕರಿತೀವಿ. ಏನಪ್ಪ ಮಾನಸಿಕ ರೋಗ್ಯ, ಅನಾರೋಗ್ಯ ಅಥವಾ ಅಸ್ವಸ್ಥತೆ? ಹಾಗಂದ್ರೆ ಏನು? ಶರೀರಕ್ಕೆ ರೋಗ ಬಂದಾಗ ದೇಹದಲ್ಲಿ ತಾಪಮಾನ ಅಂದರೆ ಟೆಂಪ್ರೇಚರ್ ಜಾಸ್ತಿ ಆಗಿರ್ಬೋದು, ಸದಾ ಕಾಲ ಎದ್ದಾಡೋಕ್ಕಾಗದಿರ್ಬೋದು, ಹಾಸಿಗೆ ಹಿಡಿದಿರ್ಬೋದು. ಆದರೆ ಮನಸ್ಸಿಗೆ ರೋಗ ಬರೋದು ಅಂದರೆ ಏನು? ಯಾಕೆಂತಂದರೆ ಮನಸ್ಸು ಎಲ್ಲಿದೆ ಅನ್ನೋದು ಅನೇಕರಿಗೆ ಪ್ರಶ್ನೆ. ಹಾಗೆ ಇದೇ ಎಲ್ಲರೂ ಕೆಲವರೆಲ್ಲ ಆರಾಮಾಗಿರ್ತಾರೆ, ಅಂಥದ್ದೇ ಒತ್ತಡ ಇರೋರು ಇರ್ತಾರೆ, ಎಲ್ಲ ಫುಟ್ಪಾತ್ ಮೇಲೆ ಮಲ್ಕೊಂಡು ಚೆನ್ನಾಗಿ ಜೀವನ ಮಾಡ್ತಾ ಇರ್ತಾರೆ, ಇವನಿಗೆ ಸುಪ್ಪತ್ತಿಕೆ ಇದ್ದು ದಿನ ಎಲ್ಲ ಸಿಕ್ಕಿದ್ರು ಕೂಡ ಇವನೇನೋ ವಿಚಿತ್ರವಾಗಿ ಆಡ್ತಾನಲ್ಲ, ಏನಿದು? ಮಾನಸಿಕ ಅಸ್ವಸ್ಥತೆಗೆ ಸ್ಪಷ್ಟವಾಗಿರುವಂತಹ ಒಂದು ಡೆಫಿನಿಷನ್, ನಿರೂಪಣೆ ಏನಪ್ಪ ಅಂತಂದರೆ, ಇಲ್ಲಿಯೂ ಕೂಡ ನಿನ್ನ ಮಾನಸಿಕ ಶಕ್ತಿಗಳು ಅಂತಂದರೆ ಸಮಾಜದ ಪರಿಸರದ ಹೊಂದಾಣಿಕೆಗೆ ಅಗತ್ಯವಾಗಿರುವಂತಹ ಶಕ್ತಿಗಳಲ್ಲಿ ಶಕ್ತಿ ಇದ್ದರೂ ಕೂಡ ಅದನ್ನು ನಿಭಾಯಿಸೋಕ್ಕಾಗದಿರುವುದು. ಇತ್ತೀಚಿನ ದಿನಗಳಲ್ಲಿ ಈ ಪದ ಬಳಕೆ ಕಡಿಮೆ ಆಗಿದೆ, ಹುಚ್ಚ ಅನ್ನೋದು. ಆದರೆ ಮಾನಸಿಕ ತಜ್ಞರು ಈ ಪದವನ್ನು ಬಳಸೋದೇ ಇಲ್ಲ, ಯಾಕೆಂದರೆ ಇದಕ್ಕೆ ಅರ್ಥ ಇಲ್ಲ ಅಂತ ಸ್ಪಷ್ಟವಾಗಿ ಗೊತ್ತು. ಎಲ್ಲ ರೋಗ, ಕ್ಯಾನ್ಸರು ಒಂದು ರೋಗ, ಡಯಾಬಿಟಿಸು ಒಂದು ರೋಗ, ಅದೇ ರೀತಿಯಲ್ಲೇ ಮಾನಸಿಕ ರೋಗಗಳಲ್ಲಿಯೂ ಕೂಡ 10 ಹಲವಾರು ರೀತಿಯ ರೋಗಗಳಿದೆ. ಕೆಲವರಿಗೆ ಸದಾ ಎಲ್ಲ ವಿಷಯದ ಬಗ್ಗೆ ಸಂದೇಹ ಬರ್ಬೋದು, ಇನ್ನು ಕೆಲವರಿಗೆ ಒಂದೇ ಕೆಲಸನ ಎಷ್ಟು ಸತಿ ಮಾಡಿದ್ರೂ ತೃಪ್ತಿ ಇರಲಿರ್ಬೋದು, ಮುಟ್ತಾ ಇರ್ಬೋದು ಕಂಬಗಳನ್ನು, ಅಥವಾ ಪದೇ ಪದೇ ಕೈ ತೊಳ್ಕೊತಾ ಇರ್ಬೋದು, ಅಥವಾ ನಿದ್ದೆ ಬರೆದಿರೋವಂತಹ ಒಂದು ಗುಣ ಇರ್ಬೋದು, ಇನ್ನು ಕೆಲವರಿಗೆ ಎಷ್ಟೇ ತಿಂದ್ರೂ ಹಸಿವೆ ಅನ್ನೋದೇ ಹೋಗದಿರ್ಬೋದು, ಇನ್ನು ಕೆಲವರಿಗೆ ಏನೇ ಸಣ್ಣಕ್ಕಾದ್ರೂ ಕೂಡ ಆಹಾರನೇ ಬೇಡ ಅನ್ಬೋದು, ಇನ್ನು ಕೆಲವರಿಗೆ ಯಾರನ್ನಾದ್ರೂ ನೋಡಿದ ತಕ್ಷಣ ಭಯ, ಇನ್ನು ಕೆಲವರಿಗೆ ಏನಾದರೂ ನೋಡಿದ ತಕ್ಷಣ ಭಯ. ಅಂದರೆ ನೀವು ಮಾಡ್ತಾ ಇದ್ದಿದ್ದ ಕೆಲಸಗಳಿಗೆ ಅಡ್ಡಿ ಮಾಡುವಂತಹ ಇನ್ನೊಂದು ಪ್ಯಾರಲಲ್ ಅಂದರೆ ಜೊತೆ ಜೊತೆಯಲ್ಲೇ ಇನ್ನೊಂದು ಮಾನಸಿಕ ಗುಣ ಬರುತ್ತೆ. ಇದರಿಂದ ಪರಿಸರಕ್ಕೆ ನೀವು ಹೊಂದ್ಕೊಳ್ಳೋಕ್ಕಾಗಲ್ಲ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಮಾನಸಿಕ ರೋಗ ಅಥವಾ ಅಸ್ವಸ್ಥತೆಯಲ್ಲಿ ಮುಖ್ಯವಾಗಿ ಇರುವಂತಹ ಲಕ್ಷಣ ಏನಪ್ಪ ಅಂತಂದರೆ, ನಿಮ್ಮ ಪರಿಸರಕ್ಕೆ ನೀವು ಹೊಂದ್ಕೊತಾ ಇದ್ರಿ, ಈಗ ಹೊಂದ್ಕೊಳಕ್ಕಾಗ್ತಾ ಇಲ್ಲ.
ಇದು ಎದ್ದು ಕಾಣುವಂಥದ್ದು. ಚೆನ್ನಾಗಿ ಮಾತಾಡ್ತಾ ಇದ್ರು ಇಷ್ಟು ದಿನ, ಈಗ ಯಾರು ಬಂದರೂ ಮಾತಾಡ್ಸೋದಿಲ್ಲ. ಈ ಥರದ್ದು ಬೇಕಾದಷ್ಟು ಲಕ್ಷಣಗಳು ಎದ್ದು ಕಾಣುತ್ತೆ. ಇಲ್ಲಿ ಅವರ ಮಾನಸಿಕ ಅಥವಾ ಒಳಮನಸ್ಸಿನಲ್ಲಿ ಏನೋ ಒಂದು ತೊಂದರೆ ಆಗ್ತಾ ಇದೆ, ಅದರ ಕಾರಣದಿಂದ ಅವರು ಮಾಡಬೇಕಾಗಿರುವಂತಹ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಇಂತಹದ್ದನ್ನು ಏನೋ ಒಂದು ರೀತಿಯಲ್ಲಿ ನಾವು ಇವತ್ತು ಪದಗಳು ಬಳಸ್ತಾರೆ ಮಾಧ್ಯಮಗಳಲ್ಲಿ, ಪಾಗಲ್ ಪ್ರೇಮಿ, ಖಂಡಿತ ನನಗೆ ಅದೇನು ಗೊತ್ತಿಲ್ಲ ಅದರ ಅರ್ಥ. ಆದರೆ ಯಾವುದೋ ಒಬ್ಬ ವ್ಯಕ್ತಿಗೆ, ಯಾರೋ ಒಂದು ವ್ಯಕ್ತಿಯ ಮೇಲೆ, ಗಂಡಸಾಗಲಿ ಹೆಂಗಸಾಗಲಿ, ಸಹಿಸಲಾಗದಿರೋವಂತಹ ಅಂತಂದರೆ ಅವನ ಮನಸ್ಸಿಗೆ ಬೇಡ ಇದು ಮಾಡಬಾರ್ದು ಅಂತ ಇದ್ದರೂ ಕೂಡ ಅದನ್ನು ಮೀರಿ ಹೋಗಿ ಆ ವ್ಯಕ್ತಿಯನ್ನು ನಾನು ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ಬೋದು, ಅಥವಾ ಆ ವ್ಯಕ್ತಿಯ ಮೇಲೆ ದ್ವೇಷ ಕಾಡ್ಬೋದು. ಅಂದರೆ ಒಳಮನಸ್ಸಿನಲ್ಲಿ ಅವನಿಗೆ ಭಾವ ಇರೋದೇ ಬೇರೆ, ಹೊರಗಡೆ ಅದನ್ನು ತಡ್ಕೊಳ್ಳೋಕ್ಕಾಗದೇ ಆಕ್ರೋಶ, ಆವೇಶ, ಅಸಹಾಯಕತೆ, ನೋಡಿದ ತಕ್ಷಣ ಅಳ್ತಾ ಇರ್ಬೋದು, ನೋಡಿದ ತಕ್ಷಣ ನಗ್ತಾ ಇರ್ಬೋದು. ಅಂದರೆ ಸಾಮಾನ್ಯವಾಗಿ ಇರೋವಂತಹ ವರ್ತನೆಗಳು ಕಾಣೋದಿಲ್ಲ, ಮಾಡಬೇಕಾಗಿರುವಂತಹ ಕೆಲಸಗಳು ಸಾಧ್ಯವಾಗಲ್ಲ, ಸದಾಕಾಲ ಚಡಪಡಿಕೆ ಇರುತ್ತೆ, ನಿದ್ದೆ ಮತ್ತು ಊಟ ತಿಂಡಿ ಇದರಲ್ಲೆಲ್ಲದರಲ್ಲೂ ವ್ಯತ್ಯಾಸಗಳಿರುತ್ತೆ, ತನ್ನನ್ನು ತಾನು ನೋಡ್ಕೊಳ್ಳೋಕ್ಕಾಗದಿರ್ಬೋದು. ಈ ದಿನ, ನಾಳೆ ದಿನ, ನಿನ್ನೆಯ ದಿನಗಳ ಬಗ್ಗೆ ಸರಿಯಾಗಿರುವಂತಹ ಅರಿವು ಇರೋದಿಲ್ಲ. ಇವೆಲ್ಲ ಮಾನಸಿಕ ಲಕ್ಷಣಗಳಾಗಿರುತ್ತೆ. ಈ ಲಕ್ಷಣಗಳು ಮಿತಿ ಮೀರಿದಾಗ ವೈದ್ಯರ ಸಲಹೆಯ ಮೂಲಕ ಇದು ಅನಾರೋಗ್ಯವಾ ಅಥವಾ ಇದೊಂದು ತಾತ್ಕಾಲಿಕವಾಗಿರುವಂತಹ ರೋಗ ಸೂಚನೆಯ ಅನ್ನೋದನ್ನು ತಿಳ್ಕೊಬೋದು. ಹೀಗಾಗಿ ಮಾನಸಿಕ ರೋಗ ಅಂತಂದರೆ ಅಡ್ಜಸ್ಟ್ಮೆಂಟಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಇರುತ್ತೆ. ಅಡ್ಜಸ್ಟ್ಮೆಂಟ್ ಅನ್ನೋದು ಕನ್ನಡದಲ್ಲಿ ಹೇಳೋದಾದರೆ ಹೊಂದಾಣಿಕೆ. ಈ ಹೊಂದಾಣಿಕೆಯಲ್ಲಿ ಸರಿಯಾದ ಪ್ರಮಾಣದ ಹೊಂದಾಣಿಕೆ ಇರೋದಿಲ್ಲ.